ಶಾಸ್ತ್ರೋ ಯೆಲ್ಲೋ ಬೋರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ಇವತ್ತು ನನ್ನ ಜೊತೆ ಯೆಲ್ಲೋ ಬೋರ್ಡ್ ಸಿನಿಮಾ ಡೈರೆಕ್ಟರ್ ಆಗಿರುವಂತಹ ತ್ರಿಲೋಕ್ ರೆಡ್ಡಿ ಅವರಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದೇ ಮಾರ್ಚ್ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾವ ರೀತಿಯಾಗಿ ನಡೀತಾ ಇದೆ ಪ್ರಿಪ್ರೇಷನ್ ಅಂತ ಹೇಳಿ. ಓಕೆ, ಅಪ್ಪು ಸರ್ ಸಾಂಗ್ ರಿಲೀಸ್ ಮಾಡಿದ್ರಿ, ಸೊ ಫೆಬ್ರವರಿ 8. ಅಲ್ಲಿಂದ ಆ್ಯಕ್ಚುಲಿ ಅತ್ರೋ ಎಲ್ಲೋ ಬೋರ್ಡ್ ಅಂತ ಸಾಂಗ್ ಇರೋದು ಅಲ್ಲಿಂದ ಶುರು ಆಯಿತು. ಸೊ ಇಡೀ ಕರ್ನಾಟಕದಾದ್ಯಂತ ಲೈಕ್ ಒಂದು 2000 ಕಿಲೋಮೀಟರ್ ಜರ್ನಿ ಮಾಡಿ ಎಲ್ಲ ಕಡೆ ಡ್ರೈವರ್ಸ್ ಹೇಳ್ಕೊಂಬಿದ್ದೀರಿ. ಆ್ಯಂಡ್ ಈವನ್ ಪ್ರೇಕ್ಷಕರಿಗೂ ಕೂಡ ಅತ್ರೋ ಎಲ್ಲೋ ಬೋರ್ಡು ಬನ್ನಿ ಸಿನಿಮಾ ನೋಡಿ ಅನ್ನೋ ಥರ. ಸೊ ಸುಮಾರು ಜಿಲ್ಲೆಗಳು ಕವರ್ ಮಾಡಿದ್ವಿ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹುಬ್ಳಿ, ಹಾವೇರಿ, ಧಾರವಾಡ, ಮತ್ತು ಹಾಸನ, ಶಿವಮೊಗ್ಗ, ಮೈಸೂರು, ಮಂಡ್ಯ, ಇವಾಗ ಬೆಂಗಳೂರು. ಸೊ 2000 ಜರ್ನಿ ಎಲ್ಲೋ ಬೋರ್ಡ್ ಗಾಡಿಯಲ್ಲೇ ಟ್ರಾವೆಲ್ ಮಾಡಿ ಪ್ರಚಾರ ಕಾರ್ಯ ಮುಗಿಸ್ಕೊಂಡು ಸಿನಿಮಾ ಪ್ರೇಮಿಗಳನ್ನ, ಸಿನಿಮಾ ವೀಕ್ಷಕರನ್ನ, ಮತ್ತು ಚಾಲಕರನ್ನೆಲ್ಲ ಭೇಟಿ ಮಾಡಿ ಅಲ್ಲಿರೋ ಪ್ರೆಸಿಡೆಂಟ್ಸ್ ಅಸೋಸಿಯೇಷನ್ಸ್ ಅವ್ರನ್ನೆಲ್ಲ, ಡ್ರೈವರ್ ಅಸೋಸಿಯೇಷನ್ ಮೆಂಬರ್ಸ್ ಅವ್ರನ್ನೆಲ್ಲ ಮೀಟ್ ಮಾಡಿ ಅವರಿಂದ ಸಪೋರ್ಟ್ ತೊಗೊಂಡು ಇವತ್ತು ಅವತ್ತು ಶುರು ಮಾಡಿ ಪ್ರಸಕ್ಕೆ ಇವಾಗವರು ನಡೀತಿದೆ. ಸೊ ಮಾರ್ಚ್ 4ನೇ ತಾರೀಕು ಸಿನಿಮಾಗೆ ರೆಡಿ ಇದ್ದೀರಿ. ಸೊ ಈ ಥರ ನಮ್ಮ ಜರ್ನಿ ಬಂದಿದೆ, ಸ್ಟಾರ್ಟ್ ಆಗಿದೆ. ಓಕೆ, ಟ್ರೈಲರ್ನ ರಿಲೀಸ್ ಮಾಡಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ರೆಸ್ಪಾನ್ಸ್ ಅಂತ ಹೇಳಿ? ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸೊ ಯಾವ ರೀತಿಯಾಗಿ ರೆಸ್ಪಾನ್ಸ್? ಫ್ರೆಂಡ್ಸ್ ಫ್ಯಾಮಿಲಿ ಒಂದು ಕಡೆ ಆಯಿತು ಅಂದರೆ ಅವ್ರ ಒಂದು ಕಡೆ ರೆಸ್ಪಾನ್ಸ್ ಚೆನ್ನಾಗಿದ್ದೇ ಇರುತ್ತೆ. ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಬಂದಾಗ ಹೇಳೇ ಹೇಳ್ತಾರೆ. ಬಟ್ ನಮ್ಗೆ ತುಂಬ ಖುಷಿ ಕೊಟ್ಟಿದ್ದ ವಿಚಾರ ಏನು ಅಂದರೆ ದ ವೇ ನಮ್ಮ ಸಿನಿಮಾಗೆ ಅಂತ ಸಪೋರ್ಟಿವ್ ಆಗಿ ಬಂದಂಥ ಡ್ರೈವರ್ಸ್ಗಳಿರ್ಬೋದು ಅಥವಾ ಪ್ರೇಕ್ಷಕರಿರ್ಬೋದು, ಕಮೆಂಟ್ಸ್ ನೋಡೋದಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ಇದು ಅವರಿಗೆ ಒಂದು ಒಳ್ಳೆ ಫೀಲ್ ಇದೆ. ಸರ್, ನಮ್ಮ ಬಗ್ಗೆ ಯಾರು ರೆಸ್ಪೆಕ್ಟೇ ಮಾಡಲ್ಲ, ನಮ್ಮ ಬಗ್ಗೆ ಯಾರು ಇದು ಮಾಡಲ್ಲ ಅಂತ ಸುಮಾರು ಸರಿ ಹೇಳಿದ್ರು ನನ್ನ ಹತ್ರ. ನಾವು ಎಷ್ಟೋ ಸರ್ ಕೇಳಿ ಕಂಪ್ನಿ ಕೆಲಸ ಮಾಡ್ತಿರೋದು, ಅವಾಗ ಡ್ರೈವರ್ಗಳೇ ಇವಾಗ ಕಮೆಂಟಲ್ಲಿ ಹೇಳ್ತಾ ಇದಾರೆ. ನನಗೂ ಪರ್ಸ್ನಲಾಗಿ ಫೋನ್ ಮಾಡಿ ಅದನ್ನು ಹೇಳ್ತಾ ಇದಾರೆ. ಸರ್, ನಮ್ಮ ಬಗ್ಗೆ ಬರ್ತಿರೋ ಸಿನಿಮಾ ಅಂತ ಬಂದಾಗ ಒಂದು ಖುಷಿ ಇದೆ ಸರ್, ಒಂದು ಹೆಮ್ಮೆ ಇದೆ. ನಮ್ಮ ಸಿನಿಮಾ ಇದು ಅಂದರೆ ಒಬ್ಬ ಡ್ರೈವರ್ಸ್ ಮೇಲೆ ಇದೋರ್ಗು ಯಾರು ಮಾಡಿರಲಿಲ್ಲ, ಸಿನಿಮಾದ ನೀವು ಮಾಡಿದ್ರ, ಇದರಿಂದ ನಮಗೆ ಒಂದು ರೆಸ್ಪೆಕ್ಟ್ ಮಾಡಿದ್ರೆ ಸಾಕು ಸರ್ ಸಮಾಜದಲ್ಲಿ ಅನ್ನೋ ಥರ. ಅದು ಕೇಳಿದ್ರೆ ಒಂಥರ ಜುಮ್ ಅಂದ್ಬಿಡ್ತಾರೆ, ರೆಸ್ಪೆಕ್ಟ್ ಸಿಕ್ತಿಲ್ಲ ಅವ್ರಿಗೆ ಅನ್ನೋದು. ಸೊ ಆ ಬೇಸಿಸ್ ಯಾಕೆ ಈ ಒಂದು ಸಿನಿಮಾ ನಿಮಗೆ ಮಾಡಬೇಕು ಅಂತ ಅನಿಸ್ತು ಸರ್? ನಾನು ಆಕ್ಚುಲಿ ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಸೊ ಸುಮಾರು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದೆ ಸಿನಿಮಾ ಬರೋಕ್ಕಿಂತ ಮುಂಚೆ. ಸೊ ಅವಾಗ ನಾನು ಸುಮಾರು ಕಂಪ್ನಿಲಿ ಮಾಡ್ತಿರ್ಬೇಕಾದ್ರೆ ಒಂದು ಕಡೆ US ಶಿಫ್ಟ್ ಇರೋದು, ಇನ್ನೊಂದು ಕಡೆ UK ಶಿಫ್ಟ್ ಇರೋದು, ಇನ್ನೊಂದು ಕಡೆ ಆಸ್ಟ್ರೇಲಿಯನ್ ಶಿಫ್ಟ್ ಇರೋದು, ಸುಮಾರು ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಕಡೆ ನಮಗೆ ಪಿಕಪ್ ಡ್ರಾಪ್ ಮಾಡ್ತಿದ್ದೆ ಡ್ರೈವರ್ಗಳು. ಸೊ ಅವರು ಆಸ್ಟ್ರೇಲಿಯಾ ಶಿಫ್ಟಲ್ಲೂ ಅಂದರೆ 2% ಕೆಲಸ ಮಾಡ್ತಾರೆ ಆಲ್ಮೋಸ್ಟ್. ಅವರು ಕ್ಯಾಬಲ್ಲಿ ನಿದ್ದೆ ಮಾಡೋರು ಸುಮಾರು ಜನ. ಎಷ್ಟೋ ದಿನಗಳಾದರೂ ಕೂಡ ಮನೆಗೆ ಹೋಗ್ತಿಲ್ಲ, ಒಂಥರ ವಾರಿಯರ್ ಥರ ಅನ್ಕೊಳ್ಳಿ, ಒಂಥರ ಸೋಲ್ಜರ್ ಥರ ಅನ್ಕೊಳ್ಳಿ. ಅಂದರೆ ಕರ್ನಾಟಕದ ಮೂಲೆ ಮುಂದೆ ಬಂದು ಬೆಂಗಳೂರು ಕೆಲಸ ಮಾಡ್ತಾ ಇದಾರೆ. ಸೊ ತಿಂಗಳ ಗಂಟೆ ಆದ್ರೂ ಅವ್ರು ಮನೆಗೆ ಹೋಗಲ್ಲ, ಕಾರಲ್ಲೇ ಮಲಗೋದು, 4-5 ಜೊತೆ ಬಟ್ಟೆ ಇಟ್ಕೊಂಡ್ಬಿಡೋರು, ಅಲ್ಲೇ ವಾಶ್ರೂಮ್ ಯೂಸ್ ಮಾಡ್ಕೊಳ್ಳೋದು, ಲೋಕಲ್ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದು, ಡೇ ನೈಟ್ ಕೆಲಸ ಮಾಡೋರು. ಸೊ ನಮಗೆ ಪಿಕಪ್ ಡ್ರಾಪ್ ಆಗ್ತಿರ್ಬೇಕಾದ್ರೂ ಕೂಡ ಬೇರೆ ಬೇರೆ ಭಾಷೆಯವರು ಇರೋರು ಆ ಕ್ಯಾಬಲ್ಲಿ, ಒಬ್ಬೊಬ್ಬರದ್ದು ಡ್ರಾಪ್ ಆಗ್ತಕ್ಕೆ ನನ್ನ ಡ್ರಾಪ್ ಆಗೋದು, ಸುಮಾರು ನಂದು ಲಾಸ್ಟ್ ಡ್ರಾಪ್ ಆಗ್ತಿರೋದು. ಸೊ ಲಾಸ್ಟ್ ಡ್ರಾಪ್ ಆಗಬೇಕಾದ್ರೆ ಅವ್ರು ಹೆಂಗೆ ಇಂಟ್ರಾಕ್ಟ್ ಆಗ್ತಿತ್ತು ಎಲ್ಲ ಪ್ಯಾಸೆಂಜರ್ಸ್ ಜೊತೆ, ಅಂದರೆ ಲೈಕ್ ಎಂಪ್ಲಾಯೀಸ್ ಜೊತೆ, ಮತ್ತು ಅವ್ರ ಕತೆಗೆ ನಾನು ಏನು ಹೇಳೋರು, ಅವ್ರ ಆ ಡೇ ಟು ಡೇ ಲೈಫ್ ಏನು ನಡೀತಿತ್ತು, ಅವ್ರ ಹತ್ರ ಯಾರು ಮಾತಾಡಿದ್ರೆ ಸಾಕು, ಅವ್ರ ಥರ ಇರ್ತಿತ್ತು. ಸೊ ಡೇ ಟು ಡೇ ಲೈಫಲ್ಲಿ ಅವ್ರು ಏನೇನು ಆಗ್ತಿತ್ತು ಅನ್ನೋದು ನಮ್ಗೆ ಹೇಳೋರು, ಅವ್ರ ಪರ್ಸನಲ್ ಲೈಫ್ ವಿಚಾರಗಳ ಬಗ್ಗೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋರು. ಸೊ ಇದು ಕೇಳ್ತಾ 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 ಏನಾಯ್ತು ನನಗೆ, ಅದೊಂಥರ ಅಲ್ಲಿಂದನೇ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಆಗಿದೆ ಡ್ರೈವರ್ಸ್ ಬಗ್ಗೆ. ಸೊ ಯಾಕೆ ಮಾಡಬಾರ್ದು, ಯಾಕಂದ್ರೆ ಸುಮಾರು ಕಥೆಗಳು ಮಾಡಿದ್ದೆ, ಬಟ್ ಇದನ್ನ ಯಾಕೆ ಮಾಡಬಾರ್ದು, ಇವ್ರ ಬಗ್ಗೆ ಒಂದು ಯಾಕೆ ಮಾಡಬಾರ್ದು ಅಂತ ಉಟ್ಕೊಂಡಿದ್ದೆ ಎಲ್ಲೋ ಬೋರ್ಡು. ಸೊ ಅವಾಗ ಅದಾದ್ಮೇಲೆ ಊಲಾ ಓಬರ್ ಕಾನ್ಸೆಪ್ಟ್ ಬಂತು, ಸೊ ಊಲಾ ಓಬರ್ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲೂ ಒಂದಷ್ಟು ಇಂಟ್ರಾಕ್ಷನ್ಸ್ ಆಯಿತು. ಅವಾಗ ಮಂಡ್ಯದಿಂದ ಒಬ್ಬ ಡ್ರೈವರು, ಇಲ್ಲಿ ಡ್ರೈವರ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿ, ಅವ್ನು ಲವ್ ಸ್ಟೋರಿ ಬಗ್ಗೆ ನಾನು ಕೇಳಿದೆ. ಅದೊಂದು ಪುಟ್ಟ ಒಂದು ಸ್ಟೋರಿ ನಮ್ಮ ಸಿನಿಮಾದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಒಬ್ಬ ಡ್ರೈವರ್ ಹೇಳಿದ್ದು. ಅದು ಬಿಟ್ಟರೆ ಮಿಕ್ಕಿದ್ದು ಏನಿದೆ ಸಿನಿಮಾ, ಸಿನಿಮಾದ ಓವರ್ಆಲ್ ಕಾನ್ಸೆಪ್ಟು ಸುಮಾರು ಡ್ರೈವರ್ಗಳಿಂದ ಇನ್ಸ್ಪೈರ್ ಆಗಿ ಬರೆದಿದ್ದ ಸಿನಿಮಾನೇ ಇರಲಿ ಅಂತ ಹೇಳ್ಬೋದು. ಓಕೆ, ಈ ಒಂದು ಸಿನಿಮಾದಲ್ಲಿನ ಪಾತ್ರಗಳ ಬಗ್ಗೆ, ಜೊತೆಗೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಆ ಒಂದು ಲೊಕೇಶನ್ಗಳ ಬಗ್ಗೆ ಹೇಳೋದಾದ್ರೆ. ಓಕೆ, ಪಾತ್ರ ಲೀಡ್ ಆಗಿ ನಿಮಗೆ ಗೊತ್ತಿದೆ, ಪ್ರದೀಪ್ ಅವ್ರು ಮಾತಾಡೋದು. ಸೊ ಅವರು ಕ್ಯಾಬ್ ಡ್ರೈವರ್ ಪಾತ್ರ ನಿರ್ವಹಿಸಿದ್ದಾರೆ. ಸೊ ನಾನು ಅವಾಗೆ ಹೇಳಿದಾಗೆ ಈ ಸಿನಿಮಾದಲ್ಲಿ ಅಥವಾ ರಿಯಲ್ ಆಗಿ ಹೆಂಗೆ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ರೋ ಅದೇ ಥರ ನಮ್ಮ ಸಿನಿಮಾದಲ್ಲೂ ಕೂಡ ಮಂಡ್ಯದಿಂದ ಬಂದು ಕೆಲಸ ಮಾಡ್ತಿರೋ ಒಬ್ಬ ಡ್ರೈವರ್ ಇರ್ಬೋದು, ಅಥವಾ ಹುಬ್ಳಿಯಿಂದ ಬಂದು ಕೆಲಸ ಮಾಡ್ತಿರೋ ಡ್ರೈವರ್ ಇರ್ಬೋದು, ಅಥವಾ ಮಂಗಳೂರು ಕಡೆ ಆ ಪ್ರಾಂತ್ಯದಿಂದ ಬಂದಿರೋ ಡ್ರೈವರ್ಗಳಾಗಿರ್ಬೋದು. ಸೊ ಆ ಪಾತ್ರಗಳೆಲ್ಲ ಈ ಸಿನಿಮಾದಲ್ಲಿ ಕಾಣಕ್ಕೆ ನಿಮಗೆ ಸಿಗುತ್ತೆ. ಸೊ ಹೀರೋಯಿನ್ ಆಗಿ ಅಹಲ್ಯಾ ಸುರೇಶ್ ಮತ್ತು ಸ್ನೇಹ ಖುಷಿ ಅವ್ರು ಮಾಡ್ತಿದ್ದಾರೆ. ಸೊ ಅಹಲ್ಯಾ ಸುರೇಶ್ ಅವರು ಒಬ್ಬ ಕ್ಯಾಬ್ ಡ್ರೈವರ್ ಗರ್ಲ್ ಫ್ರೆಂಡ್ ಪಾತ್ರ ಮಾಡ್ತಿರ್ಬೇಕಾದ್ರೆ ಸ್ನೇಹ ಖುಷಿ ಅವರು ನಾರ್ತ್ ಇಂಡಿಯಾದಿಂದ ಬಂದಿರೋ ಕೆಲಸ ಮಾಡ್ತಾರೆ, ಒಂದು ಹುಡುಗಿ ಪಾತ್ರವಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಈ ಥರ ಆಮೇಲೆ ಸಾಧು ಕೋಕಿಲ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಅವ್ರದ್ದು ಸಿನಿಮಾದಲ್ಲಿ. ಅವ್ರು ಬಂದಾಗ ಸಿನಿಮಾ ಛಾಯೆನೇ ಬೇರೆ ಥರ ಚೇಂಜ್ ಆಗೋಗ್ಬಿಡುತ್ತೆ. ನಾಟ್ ಓನ್ಲಿ ಇನ್ ಅ ಕಾಮಿಕಲ್ ವೇ ಬಟ್ ಇನ್ ಅ ವೆರಿ ಸೀರಿಯಸ್ ಕಾಮಿಡಿ ಜೊತೆ ವೆರಿ 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 ಇಂಟ್ರಿಗಿಂಗ್ ಪಾತ್ರ ಅವ್ರದ್ದು ಸಾಧು ಕೋಕಿಲ್ ಸರ್. ಯಾಕೆ ನಿಮಗೆ ಪ್ರದೀಪ್ ಅವ್ರನ್ನೇ ಈ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡಬೇಕು ಅಂತ? ನನಗೆ ಎಲ್ಲೋ ಬೋರ್ಡ್ ಕತೆ ಬರೆದಾದ ತಕ್ಷಣ ನನಗೆ ತುಂಬ ಒಂದು ಮೆಚೂರ್ಡ್ ಲುಕ್ ಬೇಕಿತ್ತು, ಒಂದು ಮೆಚೂರ್ಡ್ ಕ್ಯಾರೆಕ್ಟರ್ ಬೇಕಿತ್ತು
ವರ್ಷಗಳಿಂದ ಸಿನಿಮಾದಲ್ಲಿ ಮಾಡಿರೋದು ನನಗೆ ಬೇಕಿದ್ದಿದ್ದು ಪಾತ್ರ ನನಗೆ ಹಂಗೆ ಅನಿಸ್ತು ನನಗೆ. ಸೊ ಅವಾಗ ನಾನು ಪ್ರದೀಪ್ ಅವ್ರದ್ದು ಎಲ್ಲ ಸಿನಿಮಾ ನೋಡಿದ್ದೀನಿ ಥಿಯೇಟರ್ಗಳಲ್ಲಿ, ಜಾರ್ಡೇಸ್ ಇರ್ಬೋದು, ಟೈಗರ್ ಇರ್ಬೋದು, ಮತ್ತು ಕೃಷ್ಣ ಲವ್ಸ್ಟರ್ ಇರ್ಬೋದು, ಅಥವಾ ದಿಲ್ ರಂಗ ಸರಿ ರಂಗನ್ ಸ್ಟೈಲ್ ಇರ್ಬೋದು, ಎಲ್ಲ ನೋಡಿದ್ದೆ. ಸೊ ಈ ಕತೆ ಮಾಡಿ ನಾನು ಪ್ರೊಡ್ಯೂಸರ್ಗೆಲ್ಲ ಹೇಳಿ ಓಕೆ ಆದಮೇಲೆ ನಾನು ಟೈಗರ್ ಸಿನಿಮಾ ಅವಾಗ ನೋಡೋಕೆ ಹೋಗಿದ್ದೆ. ಸೊ ಟೈಗರ್ ಅವಾಗ ನೋಡಿದ್ದೆ, ಆ ಟೈಮಲ್ಲಿ ಡೆವಲಪ್ಮೆಂಟಲ್ಲಿ ಇದ್ದೆ ನಾನು ಆ್ಯಕ್ಚುಲಿ ಕತೆಯಲ್ಲಿ ಹೋಗೋದು. ಸೊ ಟೈಗರ್ ಸಿನಿಮಾ ನೋಡಿ ನಾನು ಪ್ರೊಡ್ಯೂಸರ್ ಹೋಗಿದ್ರು ನೋಡೋಕ್ಕೆ. ಅವಾಗಿಂದ ಪ್ರೊಡ್ಯೂಸರ್ಗೆ ಒಂದು ಒಡನಾಟ ಇತ್ತು ನನಗೆ. ಸೊ ಮಾಡಬೇಕು ಅಂತಿದ್ರಿ, ಬಟ್ ಯಾವಾಗ ಅಂತ ಗೊತ್ತಿರಲಿಲ್ಲ. ಸೊ ಕತೆ ಓಕೆ ಆಗಿತ್ತು. ಸೊ ಆ ಟೈಮ್ ಬಂದಾಗ ನಾನು ಹೇಳಿದೆ, ಇಲ್ಲ ಇದು ಪ್ರದೀಪ ಸೂಕ್ತ ಅನಿಸುತ್ತೆ, ಇಲ್ಲ ಸಿದ್ದ ಅದಷ್ಟು ಕಟ್ಟುಮಟ್ಟಾಗಿದ್ದಾರೆ, ಫುಲ್ಲು ಯಂಗ್ ಆಗಿದಾರಲ್ಲ ಅವರು, ಅಥವಾ ಇಲ್ಲ ಸರ್ ಈ ಪಾತ್ರಕ್ಕೆ ಅವ್ರು ಪಕ್ಕ ಸೂಟ್ ಆಗ್ತಾರೆ, ನೋಡಿರಬೇಕಾದ್ರೆ ಅಂತ ನಾನು ಪ್ರೊಡ್ಯೂಸರ್ಗೆ ಹೇಳಿದೆ. ಸೊ ಆಮೇಲೆ ಪ್ರೊಡ್ಯೂಸರ್ ಪ್ರದೀಪ್ ಅವ್ರನ್ನ ಅಪ್ರೋಚ್ ಮಾಡಿ ಕತೆ ಹೇಳಿದೆ. ಸೊ ಹೇಳಿದ ತಕ್ಷಣ ಅವ್ರಿಗೆ ಒಪ್ಕೊಂಡ್ರು ಖುಷಿಯಾಗಿ, ಅವ್ರಿಗೆ ಕತೆ ತುಂಬಾ ಇಷ್ಟ ಆಯಿತು. ಅವ್ರಿಗೂ ಒಂಥರ, ಇಲ್ಲ ನಾನು ಡ್ರೈವರ್ ಬಗ್ಗೆ ಯಾವತ್ತೂ ಮಾಡಿಲ್ಲ, ಸೊ ಈ ಥರ ಒಂದು ಪಾತ್ರ ಮಾಡ್ತಿದ್ದೀನಿ ಅನ್ನೋದೇ ಅವ್ರಿಗೊಂದು ಖುಷಿ ಇತ್ತು. ಸೊ ಅವ್ರಿಗೆ ಹೇಳಿದ ತಕ್ಷಣ ಅವ್ರ ಲುಕ್ಕು ಏನು ಸಿನಿಮಾ ಲುಕ್ ಇದೆಯೋ ಅದು ಚೇಂಜ್ ಆಯಿತು. ಸೊ ಕ್ಯಾರೆಕ್ಟರ್ಗೆ ಏನು ಬೇಕೋ ಆ ಪಾತ್ರಕ್ಕೆ ಅವ್ರ ಲುಕ್ ಚೇಂಜ್ ಆಯಿತು. ಅದು ನೋಡಿದ ತಕ್ಷಣ ಡಿಸಿಷನ್ ವಾಸ್ ಅಬ್ಸಲ್ಯೂಟ್ಲಿ ರೈಟ್ ಅನಿಸ್ತು. ಆಮೇಲೆ ಸಿನಿಮಾ ನೋಡಾದ್ಮೇಲೆ ಅವರು ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ ನೀವೇ ಅಂತೀರಾ, ಇಲ್ಲ ಈಸ್ ಮೇಡ್ ಫಾರ್ ದಿಸ್ ಕ್ಯಾರೆಕ್ಟರ್ ಅನ್ನೋ ಥರ. ಓಕೆ, ಈ ಒಂದು ಸಿನಿಮಾದಲ್ಲಿ ನಿಮಗೆ ಜಾಸ್ತಿ ಟಾರ್ಚರ್ ಕೊಟ್ಟಿದ್ದು ಅಂದರೆ ಟೇಕ್ಸ್ ಮೇಲೆ ಟೇಕ್ಸ್ ತಗೊಳ್ತಾ ಇದ್ದಿದ್ದು ಯಾರು ಜಾಸ್ತಿ ಅಂತ? ಟೇಕ್ಸ್ ಮೇಲೆ ಟೇಕ್ಸು ಹಂಗೆ ಅಂದರೆ ಸ್ಪೆಸಿಫಿಕ್ ಆಗಿ ಅಂದರೆ ಅದು ಮೇ ಬಿ ಆ ಸಿಚುವೇಶನ್ ತಕ್ಕಂಗೆ ಆಗಿದೆ. ಆಯ್ತಾ, ಪಾಪ ಅದು ಅವ್ರ ತೊಂದರೆ ಇರಲಿಲ್ಲ, ಆರ್ಟಿಸ್ಟ್ ಪ್ರಾಬ್ಲಮ್ ಆಗಿರಲಿಲ್ಲ. ಅದು ಮೇ ಬಿ ಆ ಆಂಬಿಯನ್ಸ್ ಆ ಸಿಚುವೇಶನ್ ಏನಂದ್ರೆ ಇದು ಸ್ವಲ್ಪ ಗರಿಲಾ ಶೂಟಿಂಗ್ ಟೈಪ್ ಕೆಲವೊಂದು ಮಾಡಿದ್ವಿ ನಾವು ರಿಯಲಿಸ್ಟಿಕ್ ಆಗಿ ಇಡಬೇಕು ಅನ್ನೋ ಕಾರಣಕ್ಕೆ. ಅವಾಗ ಏನಾಗ್ತಿತ್ತು ನನಗೆ, ಈ ಮಾರತಲ್ಲಿ ಶೂಟ್ ಮಾಡಿದ್ವಿ ಮಾರತ ಅವಾಗ ಇದು 2020 ಬಿಫೋರ್ ನಾನು ಹೇಳ್ತಿದ್ದೆ, ಕೊರೋನಾಗಿನ ಮುಂಚೆ ಫುಲ್ ಡ್ರೈವರ್ಗಳಿರೋರು ಎಲ್ಲ ಕಡೆ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡೋಣ ಅಂದ್ಬಿಟ್ಟು ಪ್ರದೀಪ್ ಒಂದು ವೈಟ್ ಅಂಡ್ ವೈಟ್ ಎಲ್ಲ ಹಾಕೊಂಡು ಸ್ನೇಹ ಖುಷಿ ಅವ್ರನ್ನು ಅವ್ರ ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡೋ ಕ್ಯಾರೆಕ್ಟರ್ ಅಲ್ವಾ, ಸೊ ಅವ್ರನ್ನ ಕರ್ಕೊಂಡು ಅಲ್ಲಿ ನಮಗೆ ಸ್ವಲ್ಪ ಹೆವಿ ಟೇಕ್ಸ್ ಆಯಿತು. ಏನಕ್ಕೆಂದರೆ ಸಿಕ್ಕಾಪಟ್ಟೆ ನಾಯ್ಸು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಜನ ಡ್ರೈವರ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಡ್ರೈವರ್ ಹಂಗಿಸಿರ್ತಾರೆ ಅಂತ. ಕಂಪ್ನಿಗಳಿಂದ ಎಲ್ಲ ನುಗ್ಬಿಟ್ರು, ಆಚೆ ನಮಗೆ ಸಿನಿಮಾತೆ ನಮಗೆ ಸಿನಿಮಾತೆ ಡ್ರೈವರು. ಆಮೇಲೆ ಅಲ್ಲಿರೋ ಪಾತ್ರಗಳನ್ನ ನಾನು ಯೂಸ್ ಮಾಡ್ಕೊಂಡೆ ಡೈಲಾಗ್ ಏನು ನಾನು ಬರೆದಿದ್ದೆ. ನಾನು ಒಂದ್ಸರಿ ಏನಿಲ್ಲ ರಿಯಲಿಸ್ಟಿಕ್ ಅಪ್ರೋಚ್ ಇರಲಿ ಇದಕ್ಕೆ ಅಂದ್ಬಿಟ್ಟು ಡೈರೆಕ್ಟಾಗಿ ಸ್ಪಾಟ್ಗೆ ಹೋಗ್ಬಿಟ್ಟು ಅದು ಒಂದು ರಿಸ್ಕ್ ಇತ್ತು, ಪ್ರೊಡ್ಯೂಸರ್ ಇದೆ ಸರ್ ಸ್ವಲ್ಪ ರಿಸ್ಕ್ ಇರುತ್ತೆ ಒಂದಿನ ಶೂಟ್ ನನಗೆ, ಬಟ್ ಬೇಜಾರು ಮಾಡ್ಕೋಬೇಡಿ, ಇದೊಂದು ನಂಗೆ ಚಾನ್ಸ್ ಕೊಟ್ಬಿಡಿ ಅಂತ. ಸೊ ಅವಾಗ ಡೈಲಾಗ್ಸ್ ಅವನು ಡೈರೆಕ್ಟಾಗಿ ಅಲ್ಲಿರೋ ಡ್ರೈವರ್ಸ್ಗಳನ್ನ ಅಪ್ರೋಚ್ ಮಾಡಿದ್ರು, ಸರ್ ನೀವೇ ಬಂದಿದ್ದಾರೆ ಪಾತ್ರ ಮಾಡಬೇಕು, ಇದೇ ನಿನ್ನ ಡೈಲಾಗ್. ಸರ್ ಪ್ರದೀಪ್ ಅವ್ರಿಗೆ ಅವ್ರ ಡೈಲಾಗ್ಸ್ ಏನು ಗೊತ್ತಿದೆ, ಸ್ನೇಹ ಖುಷಿ ಹೊಡೆದು ಅಂತ ಗೊತ್ತಿದೆ, ಬಟ್ ಆ ಡ್ರೈವರ್ಗೆ ಫಸ್ಟ್ ಟೈಮ್ ಅದಲ್ಲ. ಸೊ ಡ್ರೈವರ್ಸ್ನೇ ರಿಯಲ್ ಆಗಿ ಅಲ್ಲಿ ಹಾಕೊಂಡಾಗ ನಾನು ಅಲ್ಲಿ ಸ್ವಲ್ಪ ಹೆವಿ ಟೇಕ್ಸ್ ಆಯಿತು, ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ರು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಷ್ಟು ಜನ ಜಂಗುಳಿ ಮಧ್ಯೆ ಅವರು ಪರ್ಫಾರ್ಮ್ ಬೇರೆ ಮಾಡಬೇಕು, ಅದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ರಿಯಲಿಸ್ಟಿಕ್ ಆಗಿ ಬಂದಿದೆ, ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅದು. ಆ ಒಂದು ಸೆಕ್ಷನ್ ಮಾತ್ರ ನಮಗೆ ಸ್ವಲ್ಪ ರಿಸ್ಕು ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ಒಂಥರ ಖುಷಿನೂ ಇದೆ, ಅದು ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿರಬೇಕಾದ್ರೆ. ಸೊ ಅದೊಂದು ಪೋರ್ಷನ್ ಮಾತ್ರ ನಮಗೆ ಇದಾಗಿದೆ, ಅದು ಬಿಟ್ಟರೆ ಏನೂ ಇಲ್ಲ. ಯಾಕಂದ್ರೆ ರಿಯಲ್ ಟ್ರಾಫಿಕ್ ಅಲ್ಲೇ ಅದನ್ನ ಅಷ್ಟು ಜನ ಸುಮಾರು ಜನ ಡ್ರೈವರ್ ಬಂದ್ಬಿಟ್ಟು, ಸಾಕಷ್ಟು ಚಾಲೆಂಜಸ್ ಇರ್ತಾ ಇತ್ತು. ಸುಮಾರು ಜನ ಡ್ರೈವರ್ಸ್ ಬಂದ್ಬಿಟ್ರು, ಎಲ್ಲರೂ ಇಡೀ ಟ್ರಾಫಿಕ್ ಜಾಮ್ ಆಗೋಯ್ತು ಮಾರತಹಳ್ಳಿ ಇದಾರೆ, ಅದು ಗೊತ್ತಲ್ಲ ಫಸ್ಟೇ ಪೀಕ್ ಕ್ಲಾಸ್ ಅಲ್ಲಿ ಹೆಂಗಿರುತ್ತೆ ಅಂತ. ಸೊ ಅದು ಸ್ವಲ್ಪ ಚಾಲೆಂಜಿಂಗ್, ಅಟ್ ದ ಸೇಮ್ ಟೈಮ್ ಖುಷಿನೂ ಇತ್ತು, ಅದು ಚೆನ್ನಾಗಿ ಆಯ್ತು ಅನ್ನೋದು ಕೂಡ ಪಾತ್ರ. ಓಕೆ, ಸಿಂಗಲ್ ಟೇಕ್ ಯಾರು ತಗೊಳ್ತಾ ಇದ್ರು ಜಾಸ್ತಿ ಅಂತ? ಸಿಂಗಲ್ ಟೇಕಿಗೆ ಓಕೆ ಮಾಡ್ತಿದ್ವಿ, ಓಕೆ ಮಾಡ್ತಾ ಇದ್ದೀವಿ. ನಿಮಗೆ ಟಾರ್ಚರ್ ಇಲ್ಲದೆ ಪ್ರದೀಪ್ ಆ್ಯಂಡ್ ಅಹಲ್ಯ, ಆಬ್ವಿಯಸ್ಲಿ ಸಾಧು ಕೋಗಿಲ ಸರ್ ಎಲ್ಲ ಅಮ್ಮಿ ತೊರಳ ಇದ್ದಾರೆ, ಬಟ್ ಡೆಫಿನೆಟ್ಲಿ ಪ್ರದೀಪ್ ಅಹಲ್ಯ ಆಲ್ಮೋಸ್ಟ್ ಸಿಂಗಲ್ ಇದರಲ್ಲೇ ಆಗಿರೋದು. ಸೊ ವೆರಿ ಗುಡ್ ಪರ್ಫಾರ್ಮೆನ್ಸ್. ಈಗ ಒಂದ್ ರೀತಿಯಾಗಿ ಜನರುಗಳಿಗೆ ಡ್ರೈವರ್ಸ್ ಅಂತ ಹೇಳಿದ್ರೆ, ಒಂದ್ ರೀತಿಯಾಗಿ ಜನಗಳಿಗೆ ಆ ಡ್ರೈವರ್ ಅಂತ ಹೇಳಿದ ತಕ್ಷಣ ಒಂದ್ ರೀತಿಯಾಗಿ ಕೆಲವರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ಕೆಲವರು ಪಾಸಿಟಿವ್ ಆಗೂ ಥಿಂಕ್ ಮಾಡ್ತಾರೆ. ಸೊ ಈ ಒಂದು ಚಿತ್ರದಲ್ಲಿ ಯಾವ ರೀತಿಯಾಗಿ ಡ್ರೈವರ್ನ ತೋರಿಸಿದ್ದೀರಾ? ಡ್ರೈವರ್ನ ರಿಯಲಿಸ್ಟಿಕ್ ಆಗಿ ಏನ್ ನಡೀತಿದೆ ಸಮಾಜದಲ್ಲಿ ಅದೇ ಮೂಲಕ ನಾವು ತೋರಿಸಿದಿರಿ. ಕೊನೆಯಲ್ಲಿ ಏನೇನು ಟ್ರೈ ಮಾಡ್ತಿದ್ದೀರಿ ಅಂದ್ರೆ, ಪ್ಲೀಸ್ ಡೂ ರೆಸ್ಪೆಕ್ಟ್ ಆಲ್ ದ ಡ್ರೈವರ್ಸ್ ಅನ್ನೋತಾರೆ. ಯಾಕಂದ್ರೆ ನಾವು ಪ್ರತಿನಿತ್ಯ ಜೀವನದಲ್ಲಿ ಆಚೆ ಓಡಾಡಬೇಕಾದ್ರೆ ಒಂದಲ್ಲ ಒಂದು ರೀತಿ ಡ್ರೈವರ್ ಮೇಲೆ ನಮ್ಮ ಲೈಫು ಎಲ್ಲ ಡಿಪೆಂಡ್ ಆಗಿಬಿಡುತ್ತೆ, ಇನ್ಕ್ಲೂಡಿಂಗ್ ಆ ಫ್ಯಾಮಿಲಿ ಲೈಫ್. ಇವಾಗ ನಮ್ಮ ಬಸ್ಸಲ್ಲಿ ಹೋಗ್ತೀನಿ ಅಂತ ಬಂದಾಗ ಡ್ರೈವರ್ ಕರೆಕ್ಟಾಗಿ ಓಡಿಸ್ಕೊಂಡ್ರೆ ಬಸ್ಸು ನಾವು ಕರೆಕ್ಟಾಗಿ ಸೇರಕ್ಕೆ, ಅಕಸ್ಮಾತ್ ಅವ್ರು ಏನಾದರೂ ಕರೆಕ್ಟಾಗಿ ನಮ್ಮನ್ನು ಸೇರಿಸಿಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ನಮಗೆ ಎಫೆಕ್ಟ್ ಆಗೋದಾದರೆ ನಮ್ಮಿಂದ ನಮ್ಮ ಫ್ಯಾಮಿಲಿಗೂ ಎಫೆಕ್ಟ್ ಆಗುತ್ತೆ. ಸೊ ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಸೊ ಒಬ್ಬ ಡ್ರೈವರ್ ಸೀಟು ಆ ಡ್ರೈವರ್ಗೆ ಅಷ್ಟು ವ್ಯಾಲ್ಯೂ ಇರುತ್ತೆ, ಯಾಕಂದ್ರೆ ನಮ್ಮ ಇದನ್ನೇ ಅವ್ರ ಕೈಲಿ ಕೊಟ್ಟಿರ್ತೀರಿ. ಸೊ ಇಲ್ಲಿ ಆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಸಿನಿಮಾ ನೋಡ್ಕೊಂಡು. ಚಿತ್ರದಲ್ಲಿ ಎಷ್ಟು ಹಾಡುಗಳಿದೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಸಿನಿಮಾದಲ್ಲಿ ಒಂದು 5 ಹಾಡುಗಳಿವೆ, ಎಲ್ಲ ಹಾಡುಗಳು ಬೆಂಗಳೂರಲ್ಲೇ. ಏನಕ್ಕೆ ಅಂದರೆ ಎಲ್ಲ ಸಾಂಗ್ಸು ಕೂಡ ಸಿಚುವೇಶನ್ ಬೇಸ್ಡ್ ಆಗಿರುತ್ತೆ, ಯಾವುದೋ ಕೂಡ ಡ್ರೀಮ್ ಸೀಕ್ವೆನ್ಸ್ ಥರ ಇರಲ್ಲ, ಅಂದರೆ ಡ್ರೀಮ್ಸ್ ಯಾವುದೋ ಒಂಥರ ಪುಷ್ ಅಂತ ಸಾಂಗ್ ಥರನೂ ಇರಲ್ಲ. ಸೊ ಇದೇನಾಗುತ್ತೆ ಅಂದರೆ ಕತೆ ಮೂಲಕವಾಗಿ ಕತೆ ಹೋಗ್ತಾ 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 ಕತೆ ಜೊತೆನೆ ಬರೋ ಸಾಂಗ್ಸ್ ಆಗಿರುತ್ತೆ, ಇದೆಲ್ಲ ಮಾಂಟೇಜ್ ಸಾಂಗ್ ಆಗಿರೋದ್ರಿಂದ ನಿಮ್ಮ ಸುತ್ತಮುತ್ತಲೇ ನಡೀತಾ ಇರೋ ಥರ ಫೀಲ್ ಇರುತ್ತೆ. ಸೊ ಅದಕ್ಕೆ ಎಲ್ಲ ಸಾಂಗ್ಸು ಕೂಡ ಇಲ್ಲೇ ಆಗಿದ್ದು, ಎಲ್ಲ ಮಾಂಟೇಜ್ ಸಾಂಗ್ಸ್ ಆಗಿರೋದ್ರಿಂದ
ಸಾಂಗ್ ಅಲ್ಲಿ ನಾನು ಆಡಿರೋದು ರಘು ದೀಕ್ಷಿತ್ ಅವ್ರು ಆಡಿದ್ದಾರೆ, ಅದ್ರ ಚೇತನ್ ಕುಮಾರ್ ಸರ್ ಬರೆದಿರೋದು, ಅಂಡ್ ರಮ ಬೆಂಗಳೂರು ಅಂತ, ಆಮೇಲೆ ಸೋನು ನಿಗಮ್ ಪಲಕ್ ಮಿಚಲ್ ಅವ್ರು ಆಡಿದ್ದಾರೆ, ಮತ್ತೆ ಗೋಸ್ವೀರ್ ಅವ್ರು ಬರೆದಿರೋದು, ಮತ್ತೆ ಸಾರಿ ವಿಜಯ್ ವಿಶ್ವಜಿತ್ ಅಂತ ಬರೆದಿರೋದು, ಮತ್ತೆ ಸಂಚಿತ್ ಹೆಗ್ಡೆ ಅವ್ರು ಆಡಿದ್ದಾರೆ, ಗೋಸ್ವೀರ್ ಸರ್ ಬರೆದಿದ್ದಾರೆ, ಹಾಗೆ ಚೇತನ್ ಅವರು ಅಪ್ಪು ಸರ್ ಆಡಿರೋ ಸಾಂಗ್ ಬರ್ದಿದ್ರೆ ಅದು ಅಪ್ರೋ ಎಲ್ಲೋ ಒಬ್ಬರು. ಎಸ್, ಹೇಳಲೇಬೇಕು ಅದ್ರ ಬಗ್ಗೆ. ನೀವು ಅಪ್ಪು ಸರ್ ಹಾಡಿರೋದ್ರ ಬಗ್ಗೆ ಏನಾದರೂ ಕಾಂಪ್ಲಿಮೆಂಟ್ಸ್ ಕೊಟ್ರ ಆ ಒಂದು ಹಾಡಿನ ಬಗ್ಗೆ ಆಗಲಿ, ಅಥವಾ ಏನಾದರೂ ಟಿಪ್ಸ್ ಕೊಟ್ರ ಅವರು ಚಿತ್ರದ ಬಗ್ಗೆ ಅಂತೇಳಿ. ಓಕೆ, ಅಪ್ಪು ಸರ್ ಸಾಂಗ್ ಅಂತ ಬಂದಾಗ ಫಸ್ಟ್ ಬರೆಸಿದೆ ಅದನ್ನ, ಯಾಕಂದ್ರೆ ಡ್ರೈವರ್ಸ್ನ ಹೀರೋ ಆಗಿ ಪ್ರೊಜೆಕ್ಟ್ ಮಾಡ್ತಿರ್ಬೇಕಾದ್ರೆ ಆ ಸಾಂಗ್ ಚೇತನ್ ಸರ್ ಬರೆದ್ರು, ತುಂಬ ಚೆನ್ನಾಗಿ ಬರ್ಕೊಟ್ರು. ಅವಾಗ ಯಾರ ಕೈಲಿ ಆಡಿಸ್ಬೇಕು ಅಂತ ಬಂದಾಗ ನಮ್ಗೆ ಬರ್ದಿದೆ ಫಸ್ಟ್ ಟೈಮ್ ಅಪ್ಪು ಸರ್ ಕೈಲೇ ಇದು ಬೇಕು ಅನ್ನೋದು. ಬಟ್ ಹೊಸಬ್ರಾಗಿರೋದ್ರಿಂದ ನಾವು ಹೆಂಗಪ್ಪ ಅಪ್ಪು ಸರ್ನ ಅಪ್ರೋಚ್ ಮಾಡೋ ಅಂತ ಅಪ್ರೋಚ್ ಮಾಡೋಕ್ಕಾಗುತ್ತಾ ಅವ್ರು ಆಡ್ತಾರ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇತ್ತು. ಸೊ ದಟ್ ಈಸ್ ನಾವು ಪ್ರದೀಪ್ ಅವ್ರನ್ನ ಕೇಳಿದ್ರೆ, ಪ್ರದೀಪ್ ಅವ್ರು ಇಲ್ಲ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಪ್ಪು ಸರ್ ಅಂತ ಹೇಳಿ ಅಪ್ಪು ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಕೇಳಿ ಸಾಂಗ್ ಕಳ್ಸ್ಕೊಡಿ ಅಂದರು, ಸಾಂಗ್ ಕಳ್ಸ್ಕೊಟ್ರಿ, ತುಂಬ ಖುಷಿ ಪಟ್ಬಿಟ್ಟು ಹಬ್ಬದ ದಿನನೇ ಕರ್ಸ್ಕೊಂಡ್ರು ನಮ್ಮನ್ನು. ಮಾಮೂಲಾಗಿ ಹಬ್ಬದ ದಿನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಜೊತೆ ಇದ್ರೂ ಕೂಡ ನಮ್ಮನ್ನು ಕರೆಸ್ಕೊಂಡು ಹಬ್ಬದ ದಿನನೇ, ಅದೇ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮನ್ನು ಕರೆಸಿ ಆ ಸಾಂಗ್ ರೆಕಾರ್ಡ್ ಮಾಡಿಕೊಟ್ರು. ಅವ್ರು ಕರೆದಿದ ತಕ್ಷಣ ಹೇಳಿದ್ರು, ಫಸ್ಟ್ ಟೈಮ್ ರ್ಯಾಪ್ ಸಾಂಗ್ ಆಡ್ತಾ ಇದ್ದೀನಿ, ನನಗೆ ಸಿಕ್ಕಾಪಡೆ ಕನ್ಫ್ಯೂಸ್ ಇದೆ, ನಿಮ್ಗೆ ಏನು ಕಾನ್ಫಿಡೆನ್ಸ್ ಬಂತು ನಾನು ಆಡ್ತೀನಿ ಅಂತ ಅಂತ. ಸರ್ ನೀವು ಬಂದ್ರೆ ನಮಗೆ ಕಾನ್ಫಿಡೆನ್ಸ್, ನೀವು ಬಂದ್ರೆ ನಮಗೆ ಮತ್ತು ಅದಕ್ಕೆ ಪವರ್ ಸ್ಟಾರ್ ಅನ್ನೋದು. ಸೊ ನಾನು ನಿಮ್ಮ ಮೇಲಿದೆ ಸರ್, ನಮಗೆ ನಿಮ್ಮದು ಹಾಗೆ ಆಗುತ್ತೆ, ನೀವೇ ಸೆಟ್ ಆಗ್ತೀರ ಅಂತ ನಮಗೂ ಗೊತ್ತಿತ್ತು ಅಂತ. ಸೊ ಅವಾಗ ಅವ್ರು ಹಾಡಿದ್ರು, ಅವ್ರಿಗೆ ಏನು ಕನ್ಫ್ಯೂಷನ್ ಆಯಿತು ಅವ್ರಿಗೆ ಕ್ಲಿಯರ್ ಆಗುತ್ತೆ. ಫಸ್ಟ್ ಟೈಮ್ ರ್ಯಾಪ್ ಆಡೋದು ವಿತಿನ್ 2 hours ಅಲ್ಲಿ ಸಾಂಗೆ ಮುಗಿಸ್ಬಿಟ್ಬಿಟ್ರು ಅವರು. ಸೂಪರ್ ಸರ್. ಆ್ಯಂಡ್ ವಾಟ್ ವಿ ಫೆಲ್ ಲೈಕ್ ನಾವು ಅವತ್ತು ಹೋಗಿದ ತಕ್ಷಣ ಅಷ್ಟೇ ಕಂಫರ್ಟಬಲ್ ಆಗಿ ಸಿಂಪಲ್ ಆಗಿ ಅಷ್ಟೇ ಕಂಫರ್ಟ್ ಜೋನ್ ಕೊಟ್ಟರು. ನಮ್ಗೆ ಅನಿಸಲೇ ಇಲ್ಲ ಆ್ಯಕ್ಚುಲಿ. ಸೊ ಒಬ್ಬ ಸ್ಟಾರ್ ಜೊತೆ ಇದು ಮಾಡ್ತೀವಿ ಅನ್ನೋದು ಕೂಡ. ಸೊ ಅಷ್ಟೇ ಈಸಿ ಇತ್ತು ನಮಗೆ ಮಾಡಬೇಕಾದ್ರೆ. ಅವ್ರಿಗೂ ಖುಷಿ ಇತ್ತು ಆ್ಯಕ್ಚುಲಿ, ಎಲ್ಲೊಬ್ಬ ಟೈಟಲ್ ಕೇಳಬೇಕಾದ್ರೂ ಅವರು ಟೈಟಲ್ ಖುಷಿ ಇತ್ತು, ಡ್ರೈವರ್ಸ್ ಮೇಲೆ ಆಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇತ್ತು. ಫಸ್ಟ್ ಟೈಮ್ ಡ್ರೈವರ್ಸ್ ಬಗ್ಗೆ, ಹೀರೋಗಳಿಗೆ ನಾನು ಹಾಡಿದ್ದೀನಿ ಸಿನಿಮಾದ ಸಿಚುವೇಶನ್ ಬೇಸ್ಡ್ ಒಂದು ಸಾಂಗ್, ಬಟ್ ಡ್ರೈವರ್ಸ್ ಅನ್ನೋ ಒಂದು ಕಮ್ಯುನಿಟಿಗೆ ಸಪ್ರೇಟಾಗಿ ಒಂದು ಆಡ್ತಿರೋದು ಇದೇ ಮೊದಲನೇದು ಅನ್ನೋ ಥರ. ಅದು ಫಸ್ಟು ಡ್ರೈವರ್ಸ್ಗೆ ಆಗಿರೋದು ಅದು. ಸೊ ಡ್ರೈವರ್ಸ್ಗೋಸ್ಕರ ಆಡ್ತಿರೋ ಒಂದು ಖುಷಿ ಇತ್ತು ಅವ್ರಿಗೆ. ಓಕೆ, ಇನ್ನು ಟ್ರೈಲರ್ನ ಕಿಚ್ಚ ಸುದೀಪ್ ಅವರು ಬಿಡುಗಡೆ ಮಾಡಿದ್ರು. ಸೊ ಆ ಟ್ರೈಲರ್ನ ನೋಡಿದ ಮೇಲೆ ಅವರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ರು? ಸುದೀಪ್ ಸರ್ ಸಪೋರ್ಟ್ ಅಂತೂ ಫಸ್ಟ್ ಡೇಯಿಂದ ಸಿನಿಮಾ ಶುರು ಆದಾಗಿಂದ ಇದೆ. ವಿ ಆರ್ ರಿಯಲಿ ಗ್ರೇಟ್ಫುಲ್ ದ ಟೀಮ್, ದ ಪ್ರೊಡಕ್ಷನ್ ಹೌಸ್ ಎಲ್ಲರೂ ಕೂಡ ಸುದೀಪ್ ಸರ್ಗೆ. ವಿ ಆರ್ ಬೀನ್ ಸಪೋರ್ಟಿಂಗ್ ಫ್ರಮ್ ದ ಡೇ ಒನ್ ಸಿನಿಮಾ ಶುರು ಆದಾಗಿಂದನೂ ಕೂಡ. ಸೊ ಇವಾಗ ಟ್ವಿಟ್ಟರಲ್ಲಿ ಟ್ವೀಟು ಮಾಡಿದ್ರು, ಬಟ್ ಅದಕ್ಕೆ ನಮ್ಮ ಸಿನಿಮಾನೂ ನೋಡಿದ್ರು ಅಪ್ಪ ಸರ್ಗೆ, ನಮ್ಮ ಕಿಚ್ಚ ಸುದೀಪ್ ಸರ್ ಸಿನಿಮಾನೂ ನೋಡಿದ್ರು, ಅಪ್ರಿಷಿಯೇಟು ಮಾಡಿದ್ರು. ಆ್ಯಂಡ್ ಟ್ರೈಲರ್ ನೋಡಾಗಿದ ತಕ್ಷಣ ಅವರು ಅದನ್ನೇ ಹೇಳಿದ್ರು, ಚೆನ್ನಾಗಿ ಬಂದಿದೆ, ಎಲ್ಲ ಒಳ್ಳೇದಾಗಲಿ ಅಂತ. ಸೊ ಸುದೀಪ್ ಸರ್ ಅಪ್ರಿಸಿಯೇಷನ್ ಅಂತ ಬಂದಾಗ ಅಷ್ಟು ಈಸಿ ಅಲ್ಲ, ಬಿಕಾಸ್ ಅವರೇ ಒಬ್ಬ ಟೆಕ್ನಿಷಿಯನ್ನು, ಆ್ಯಂಡ್ ಈಸ್ ಎ ಗ್ರೇಟ್ ಆರ್ಟಿಸ್ಟ್. ಅಷ್ಟು ಡೀಟೇಲ್ಡ್ ಆಗಿ ನೋಡ್ತಾರೆ, ನಮಗೆ ಆ ಭಯ ಇದೆ. ಅವ್ರು ನೋಡ್ಬೇಕಾದ್ರು ಕೂಡ, ಅವ್ರು ಕಳಿಸ್ಬೇಕಾದ್ರು ಕೂಡ ಎದೆ ಹೊಡ್ಕೋತಾ ಇರುತ್ತೆ, ಏನಪ್ಪ ಇರುತ್ತೆ, ಏನಪ್ಪ ಹೇಳ್ತಾರೆ ಅಂತ. ಸೊ ಒಂಥರ ಸಮಾಧಾನವೂ ಇದೆ, ಖುಷಿನೂ ಇದೆ, ಅಪ್ಪು ಸರಿ ನಮ್ಮ ಸುದೀಪ್ ಸರ್ ಅದನ್ನು ಒಪ್ಕೊಂಡಿದ್ದಾರೆ, ಇಷ್ಟ ಆಗಿದೆ ಅನ್ನೋದು ಕೂಡ. ಸೊ ಅಷ್ಟೇ ಒಂಥರ ಕಾತುರನೂ ಇದೆ, ಜನ ಇದೆ, ನಿಮ್ಗೆ ತೊಗೊಂತಾರೆ ನೆಕ್ಸ್ಟ್. ಓಕೆ, ಸಿನಿಮಾನ ನೀವು OTTಯಲ್ಲಿ ಬಿಡುಗಡೆ ಮಾಡಬೇಕು ಅಂತ ಇದೆಯಾ? ಥಿಯೇಟ್ರು ಎಷ್ಟು ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಮಾಡಬೇಕು ಅದ್ರ ಬಗ್ಗೆ ಹೇಳಿ. ಓಕೆ, ಸಿನಿಮಾನ ನಾವು ಥಿಯೇಟ್ರ್ಗಳಲ್ಲಿ ತರಬೇಕು ಅಂತ ಫಸ್ಟು. ಸೊ ಪ್ರತಿಷ್ಠಿತ ಡಿಸ್ಟ್ರಿಬ್ಯೂಟರ್ಸ್ ಆದಂಥ KR ಸ್ಟುಡಿಯೋಸ್ ಅವರು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ March 4 ರಾಜ್ಯಾದ್ಯಂತ ಅಟ್ಲೀಸ್ಟ್ ಒಂದು 120-150 ಸ್ಕ್ರೀನ್ಸ್ ಅಪ್ರಾಕ್ಸಿಮೇಟ್ಲಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ರಿಲೀಸ್ ಮಾಡೋಕ್ಕೆ. ಸೊ KR ಸ್ಟುಡಿಯೋಸ್ ಅವರು ಇದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ March 4 OTT ಬಗ್ಗೆ, OTT ನಾವು ಸಿನಿಮಾ ರಿಲೀಸ್ ಥಿಯೇಟ್ರಲ್ಲಿ ಆದಮೇಲೆ ನೀವು ಒಣಗೋದು OTT. ಫಸ್ಟೇ ಮಾತುಕತೆಗೆ ನಡೀತಿದೆ, ಬಟ್ ಆಫ್ಟರ್ ರಿಲೀಸ್ OTTಗೆ ಇದು ಮಾಡೋಣ. ಈಗೆಲ್ಲ ಜೊತೆಗೆ 50-50 ಇರೋದ್ರಿಂದ ಸೊ ಅದು ಏನಾದರೂ ಸಿನಿಮಾಕ್ಕೆ ಹೊಡೆತ ಕೊಡುತ್ತೆ ಅಂತ ಏನಾದರೂ? ಅಲ್ಲ, 50-50 ಮುಂಚೆ ಇತ್ತು. 50-50 ಇದ್ದಾಗ ನಾವು ಅದಕ್ಕೆ ನಾವು ರಿಲೀಸ್ ಮಾಡೋಕ್ಕೆ ರೆಡಿ ಆಗಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಸಿನಿಮಾ ಬರಬೇಕಾಯ್ತು, ಬಟ್ ಸೆಕೆಂಡ್ ವೇವ್ ಆಗಿದ್ದರಿಂದ ನಾವು ರಿಲೀಸ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ರಿ. ಬಟ್ ಇವಾಗ 100% ಆಗಿರೋದ್ರಿಂದ ಅದಕ್ಕೆ ಧೈರ್ಯವಾಗಿ ಮುಂದೆ ಬರ್ತಾ ಇದ್ದೀವಿ ಸಿನಿಮಾ ರಿಲೀಸ್ ಮಾಡಬೇಕು. ಯಾಕಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ ಅದು OTTಗಿಂತ. ಆಮೇಲೆ ಈ ಥರ ಸಬ್ಜೆಕ್ಟ್ ನನಗೆ ಅನ್ಸೋದು ಏನಂದ್ರೆ ಲೈಕ್ ಇಟ್ ಹ್ಯಾಸ್ ಟು ಬಿ ಎಂಜಾಯ್ಡ್ ಇನ್ ದ ಬಿಗ್ಗೆಸ್ಟ್ ಗೇಮ್. ಸೊ ಆ ಕಾರಣಕ್ಕೆ ನಾವು 100% ಆಗಿರೋದ್ರಿಂದ ಇವಾಗ ಥಿಯೇಟ್ರಿಗೆ ತರ್ತಾ ಇದ್ದೀವಿ. ಸೊ ಅದಾದಮೇಲೆ OTT ಮತ್ತೆ ಸಾಕ್ಸೈಡ್ ಹೋಗಿ. ಓಕೆ ಸರ್, ಒಬ್ಬರು ನಿರ್ದೇಶಕರಾಗಿ ಏನೆಲ್ಲ ಚಾಲೆಂಜಸ್ಗಳು ಬರುತ್ತೆ ಒಂದು ಚಿತ್ರನ ನಾವು ಮಾಡಬೇಕಾದ್ರೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ? ಚಿತ್ರ ನಾನು ಇದು ಫಸ್ಟ್ ಟೈಮ್ ಆಸ್ ಎ ಡೈರೆಕ್ಟರ್ ಆಗಿ ಮಾಡ್ತಿರೋದು. ಸುಮಾರು ಚಾಲೆಂಜಸ್ ಇದ್ದೇ ಇತ್ತು ಇಲ್ಲ ಅಂತಲ್ಲ. ಅದರಲ್ಲಿ ಮೇಜರ್ ಚಾಲೆಂಜ್ ಏನು ಅಂದರೆ ಸೊ ಎನಿ ಚಾಲೆಂಜಸ್ ನಾನು ಫೇಸ್ ಮಾಡ್ಬೋದು. ಯಾಕಂದರೆ ಪ್ರತಿ ನಾನು ಅಸೋಸಿಯೇಟ್ ಆಗಿ ಸಿನಿಮಾ ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಆ್ಯಂಡ್ ನಾನು ನೋಡಿದ್ದೀರಿ ಹೇಗಾಗುತ್ತೆ ಅನ್ನೋದು ಕೂಡ. ಬಟ್ ಇಲ್ಲಿ ಮಾಡಬೇಕಾದ್ರೆ ನಮಗೆ ಮೇಜರ್ ಚಾಲೆಂಜ್ ಆಗಿದ್ದರೆ ನಮಗೆ ಕೋವಿಡ್ ಆಯ್ತು. ಅದು ಬಿಟ್ಟರೆ ಪ್ರದೀಪ್ ಅವರು ಎಲ್ಲಿ ಸಪೋರ್ಟಿವ್ ಆಗಿದ್ದರು, ಆರ್ಟಿಸ್ಟ್ ಸಪೋರ್ಟಿವ್ ಆಗಿದ್ದರು, ನನ್ನ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಡೈರೆಕ್ಷನ್ ಟೀಮ್ ಇರ್ಬೋದು, ಮತ್ತು ನಮ್ಮ ಎಡಿಟರ್ ಗಿರಿ ಇರ್ಬೋದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನವೀನ್ ಇರ್ಬೋದು, ಅಥವಾ ಸ್ಟೈಲಿಂಗ್ ಮೇಕಪ್ ಮಾಡಿದ ರೋಮಾ ಸಿಂಗ್ ಅವರು ಇರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದ್ರಿಕ್ ಅಥವಾ ಪ್ರವೀಣ್ ಶಂಬುಲಿಂಗ ನಮ್ಮ ಸಿನಿಮಾಗ್ರಫಿ ಎಲ್ಲರೂ ಕೂಡ. ಯಾಕಂದ್ರೆ ನಾವೆಲ್ಲ ಒಂಥರ ಫ್ರೆಂಡ್ಸ್ ಇದೆ ಅಂದರೆ ಸುಮಾರು ವರ್ಷದ ಜೊತೆ ಜರ್ನಿ ಮಾಡಿದ್ದೀರಿ, ಇವತ್ತರೂ ಕೂಡ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಹಿಂದೆ ಆ್ಯಸ್ ಅ ಟೀಮ್. ಸೊ
ನಾವು ಎಲ್ಲೊಬ್ಬರಿಂದ ಶುರು ಮಾಡಿದ್ರು ಕೂಡ ನಮ್ಮ ಜರ್ನಿ, ಬಟ್ ಈವನ್ ದ ಈವನ್ ನೌ ದೇ ಸ್ಟ್ಯಾಂಡಿಂಗ್ ಲೈಕ್ ರಾಕ್ ಸಾಲಿಡ್ ಹಿಂಗೆ. ಸೊ ಅದೇ ಥರ ಪ್ರೊಡಕ್ಷನ್ ಹೌಸು ಕೂಡ ಇವರೆಲ್ಲ ಇದ್ರೇ ಒಂದು ಸಿನಿಮಾ ಆಗೋದು, ಇವರಿಂದಲೇ ಇದಾಗ್ತಿರೋದು. ಈ ಚಾಲೆಂಜಸ್ ಏನೇ ಇದ್ರೂ ಕೂಡ ಇವರೆಲ್ಲ ಇರೋದ್ರಿಂದ ನಮಗೆ ನನಗೆ ಆ್ಯಸ್ ಎ ಡೈರೆಕ್ಟರ್ ತುಂಬ ಈಸಿ ಆಯಿತು. ಯಾಕಂದರೆ ಒಂದು ಟೀಮ್ ನಿಮಗೆ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಯಾವ ಕೆಲಸ ಕೂಡ ಸರಾಗವಾಗಲ್ಲ. ಸೊ ಎಷ್ಟೇ ಚಾನ್ಸ್ ಬಂದರೂ ಕೂಡ ಟೀಮ್ ಒಳ್ಳೆ ಟೀಮ್ ಇರಬೇಕಾದ್ರೆ ಅದು ಚಾಲೆಂಜೇ ಅನ್ಸಲ್ಲ ಅದು. ಸೊ ಆ ಒಂದು ಫೀಲ್ ನನಗೆ ಈ ಟೀಮ್ ಜೊತೆ ಇದೆ, ಅದೇ ಥರ ನಡೆದಿದೆ. ಸೊ ಕೋವಿಡ್ ಒಂದೇ ಚಾಲೆಂಜಿಂಗ್ ಅನ್ಸಿದೆ, ಅದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಇನ್ನು ಚಿತ್ರದ ನಿರ್ಮಾಪಕರ ಬಗ್ಗೆ ಮಾತನಾಡೋದಾದ್ರೆ, ಅವರ ಒಂದು ಫ್ರೀಡಮ್ ನಮಗೆ ಕೊಡಲಿಲ್ಲ ಅಂದರೆ ಖಂಡಿತವಾಗಿಯೂ ಚಿತ್ರ ಅಷ್ಟು ಫುಲ್ಫಿಲ್ ಆಗೋದಿಲ್ಲ ಅಂತ ಅನಿಸುತ್ತೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಡೆಫಿನೆಟ್ಲಿ ಅದು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ನಾನು ಇದಕ್ಕಿಂತ ಮುಂಚೆ ಇನ್ನೊಂದು ಸಬ್ಜೆಕ್ಟ್ ಹೇಳಿದೆ ಅವ್ರಿಗೆ, ಅದು ಅದನ್ನು ಮಾಡಬೇಕಾಯ್ತು. ಆ್ಯಕ್ಚುಲಿ ಇಟ್ ವಾಸ್ ರೊಮ್ಯಾಂಟಿಕ್ ಥಿಂಗ್, ಬಟ್ ಇದನ್ನು ಒಂದ್ಸಲಿ ಹೇಳಿದೆ. ಆಮೇಲೆ ಹೇಳಾದ್ಮೇಲೆ ಅವ್ರು ಒಪ್ಕೊಂಬಿಟ್ಟು, ಇಲ್ಲ ಇದನ್ನು ನಾವು ಮಾಡೋಣ ಅನ್ನೋ ಥರ. ಸೊ ಅವ್ರು ಅಲ್ಲಿಂದನೇ ಆ ಸಪೋರ್ಟ್ ಶುರು ಆಯಿತು. ಯಾರ್ದು ನಮ್ಮ ಪ್ರೊಡ್ಯೂಸರ್ ಅವ್ರದ್ದು, ಆ್ಯಂಡ್ ಅವರು ಫ್ರಮ್ ದ ಡೇ ಒನ್ ಇವತ್ತವರೆಗೂ ಕೂಡ ಲೈಕ್ ನಾವು ಯಾವುದೇ ಕೇಳಿದ್ರು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಈ ಹಾಸ್ ಆಲ್ವೇಸ್ ಬೀನ್ ಸಪೋರ್ಟಿವ್ ಫ್ರಮ್ ದ ಡೇ ಒನ್. ಅವರು ಗೌತಮ್ ಅಂತ ಅವರು ನಮ್ಮ ಪ್ರೊಡ್ಯೂಸರ್ ಹೆಸರು, ಫ್ರಮ್ ವಿಂಟೇಜ್ ಫಿಲಮ್ಸ್ ಬ್ಯಾನರಿಂದ ಬರ್ತಿದ್ದು. ಅವ್ರದ್ದೇ ಮೊದಲನೇ ಸಿನಿಮಾ. ಸೊ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಾಟ್ ಓನ್ಲಿ ಬಿಕಾಸ್ ಇಟ್ಸ್ ಮೊದಲನೇ ಸಿನಿಮಾ ಅಂತಲ್ಲ, ಫ್ರಮ್ ದ ಡೇ ಒನ್ ದೇ ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಕೋಆಪರೇಟಿವ್. ಇನ್ನು ಈ ಚಿತ್ರದಲ್ಲಿ ಆದಂತಹ ಫನ್ನಿ ಇನ್ಸಿಡೆಂಟ್ಗಳ ಬಗ್ಗೆ ಹೇಳೋದು. ನಾನು ಫನ್ನಿ ಇನ್ಸಿಡೆಂಟ್ಸ್ ನನಗೆ ಅಷ್ಟು, ಆ್ಯಕ್ಚುಲಿ ನಾವು ಸೀರಿಯಸ್ ಆಗಿ ಕೆಲಸ ಮಾಡ್ತಿರ್ತೀವಿ. ನಮ್ಗೆ ಅಷ್ಟೇ ಗೊತ್ತು, ಆಸ್ ಎ ಡೈರೆಕ್ಟರ್ ಡೈರೆಕ್ಷನ್ ಟೀಮ್ ಹೆಂಗಿರುತ್ತೆ ಅಂದರೆ ಇನ್ಸಿಡೆಂಟ್ಸ್ ನಡೀತಿರುತ್ತೆ. ನಮಗೆ ಅದು ಶಾರ್ಟ್ ಮುಗಿದ ತಕ್ಷಣ ಏನಾಗ್ಬಿಡುತ್ತೆ, ನೆಕ್ಸ್ಟ್ ಏನಪ್ಪ ಅನ್ನೋ ಥರ ಓಡಾಟದಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತೀವಿ. ಸೊ ಒಂದು ಅಂದರೆ ಲೈಕ್ ಒಂದಂತ ಹೇಳೋಕ್ಕಲ್ಲ, ಸುಮಾರು ಇದರಲ್ಲಿ ಬ್ಯುಸಿನೇ ಇರ್ತೀರಿ ಹೊರತು ಫನ್ನಿ ಯಾವ್ದಾಯ್ತು ಅಂತ ಹೇಳೋಕ್ಕಲ್ಲ. ಬಟ್ ಒಂದು ನಾನು ಎಂಜಾಯ್ ಮಾಡಿದ ಸುಮಾರು ಸೆಕ್ಷನ್ ಏನಂದರೆ, ಎಸ್ಪೆಷಲಿ ಸಾಧು ಸಾಧು ಜೊತೆ ಕೆಲಸ ಮಾಡಬೇಕಾದ್ರೆ ಆಯ್ತು. ದೇ ಆರ್ ವೆರಿ ವೆರಿ ಫನ್ನಿ ಮೂಮೆಂಟ್ಸ್. ಫನ್ನಿ ಮೂಮೆಂಟ್ಸ್ ಅಂದರೆ ಒಂಥರ ಫನ್ ಆಗಿರ್ತಾರೆ ಅಟ್ಮಾಸ್ಫಿಯರ್ನ, ಇನ್ಕ್ಲೂಡಿಂಗ್ ಪ್ರದೀಪ್ ಅವರು ಕೂಡ ಎನರ್ಜೆಟಿಕ್ ಆಗಿ ಎಲ್ಲ ಜೊತೆ ಓಡಾಡ್ಕೊಂಡು ಬಂದ ತಕ್ಷಣ ಅದು ಲೈಟ್ ಬಾಯ್ ಇರ್ಬೋದು ಅಥವಾ ಲೈಟ್ ಬಾಯ್ ಇವ್ರು ಇರ್ಬೋದು, ಲೈಟ್ ಆಫೀಸರ್ ಸಾರಿ ಲೈಟ್ ಆಫೀಸರ್ಸ್ ಇರ್ಬೋದು ಅಥವಾ ಆರ್ಟಿಸ್ಟ್ ಯಾರೇ ಇರ್ಬೋದು ಆಯ್ತಾ. ಸೊ ತುಂಬ ಚಾರ್ಮ್ಫುಲ್ ಆಗಿ ತುಂಬ ಲೈವ್ಲಿ ಆಗಿರ್ತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಹೊರತು ಅದು ಬಿಟ್ಟು ಫನ್ನಿಯಾಗಿ ನಾವೇನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅನ್ನೋ ಸಾರಿ. ಏನಕ್ಕೆಂದರೆ ನಮಗೆ ಒಂದು ಶಾರ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಅವತ್ತು ಮುಗಿಸಿದ್ರೆ ಸಾಕು ನೆಕ್ಸ್ಟ್ ಇದು ಕೋಣ ಅನ್ನೋ ಬ್ಯುಸಿಲೇ ಇರ್ತೀರ ಹೊರತು ನಾನು ಅದನ್ನು ಅಬ್ಸರ್ವ್ ಮಾಡಿಲ್ಲ. ಮೇಬಿ ನೀವು ಅದನ್ನು ಆರ್ಟಿಸ್ಟ್ಗಳನ್ನ ಕೇಳಿದ್ರೆ ನೀವು ಹೇಳ್ಬೋದು, ಯಾಕೆ ಶಾರ್ಟ್ ಮಾಡಿದ್ರೆ ಸ್ವಲ್ಪ ಕೂತಿರ್ತಾರೆ ನೆಕ್ಸ್ಟ್ ಇದಕ್ಕೆ, ಇಲ್ಲ ನೆಕ್ಸ್ಟ್ ಶಾರ್ಟ್ವರೆಗೂ ಕಾಯ್ತಾ ಇರ್ತಾರೆ. ಅವಾಗ ಏನಾದ್ರು ನಡೆದಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ವಿಲ್ ಬಿ ಮೋರ್ ಬ್ಯುಸಿ ಇಂಟು ನೆಕ್ಸ್ಟ್ ಶಾರ್ಟಿಗೆ ಪ್ರಿಪೇರ್ ಆಗೋದ್ರಲ್ಲಿ ನಾವು ಬ್ಯುಸಿ ಇರ್ತೀವಿ. ಓಕೆ ಸರ್, ಈ ಚಿತ್ರದಲ್ಲಿ ಪಾತ್ರಗಳನ್ನ ಏನಾದರೂ ನೀವು ಮೊದಲೇ ಮುಂಚಿತವಾಗಿ ಆಡಿಷನ್ ತಗೊಂಡಿದ್ರಾ ಆ ರೀತಿಯಾಗಿ? ಎಸ್, ಆ್ಯಕ್ಚುಲಿ ಹೀರೋ ಪಾತ್ರ ಡಿಸೈಡ್ ಆಗಿದ್ದು ಒಬ್ಬರನ್ನೇ, ಸುದೀಪ್ ಅವ್ರ ಹತ್ರ ಹೋದೆ, ಒಪ್ಪಿಸ್ದೆ, ಅವ್ರಿಗೆ ಇಷ್ಟ ಆಯಿತು ಒಪ್ಕೊಂಡ್ರು. ಅದಾದ್ಮೇಲೆ ಇದ್ದಿದ್ದೆ ನೆಕ್ಸ್ಟ್ ಹೀರೋಯಿನ್ಸ್ ಯಾರು ಅನ್ನೋದು ಅಂತ ಬಂದಾಗ ಸುಮಾರು ಆಡಿಷನ್ಸ್ ಮಾಡಿದ್ವಿ ಹೀರೋಯಿನ್ಸ್ಗೆ. ನೀವು ಮೋಸ್ಟ್ಲಿ ಟ್ರೈಲರು ನೋಡಿರ್ತೀರಾ, ಹೀರೋಯಿನ್ ಅಂತ ಬಂದಾಗ ಒಬ್ಬೊಬ್ಬರು ಬೇರೆ ಬೇರೆ ಪಾತ್ರಗಳು ಅಂದರೆ ಲೈಕ್ ಕ್ಯಾರೆಕ್ಟರ್ಗಳಾಗಿದ್ದಾರೆ ಹೊರತು ಅಲ್ಲಿ ಯಾರು ಗ್ಲಾಮರ್ಗೋಸ್ಕರ ಫಿಟ್ ಮಾಡಿರೋದಾಗಲಿ ಅಥವಾ ಯಾವುದೇ ಒಂದು ಕಾರಣಕ್ಕಂತೂ ಅಲ್ಲದೇ ಅಲ್ಲ ಅದು. ಸೊ ದೇ ಗೋ ಆಸ್ ಪರ್ ದ ಕ್ಯಾರೆಕ್ಟರ್ ಆಫ್ ದ ಸಿನಿಮಾ. ಸೊ ಅಹಲ್ಯ ಸುರೇಶ್ನ ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ಆಡಿಷನ್ಸಿಗೆ ಬಂದಿದ್ರು. ಆಡಿಷನ್ಸಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿ ನನಗೆ ಇಷ್ಟ ಆಗಿ, ಯಾಕಂದ್ರೆ ಸಿನಿಮಾಗಳು ನಾನು ನೋಡಿರಲಿಲ್ಲ ಪ್ರೀವಿಯಸ್ ಆಯಿತು. ಪ್ರೊಫೈಲ್ ಬಂದಿತ್ತು, ನಾನು ಸೆಲೆಕ್ಟ್ ಮಾಡಿದೆ, ಬಟ್ ಇನ್ಸ್ಟೆಂಟ್ ಆಗಿ ನಾನು ಕನೆಕ್ಟ್ ಆದೆ, ಇವರೇ ಪಕ್ಕ ಸೂಟ್ ಆಗೋದು ಈ ಕ್ಯಾರೆಕ್ಟರ್ ಅಂತ. ಸೊ ಅವರು ಅಹಲ್ಯ ಸುರೇಶ್ ಅವ್ರು ಹಂಗೆ ಸೆಲೆಕ್ಟ್ ಆದರು. ಮತ್ತು ಸ್ನೇಹ ಖುಷಿ ಅವ್ರು ಹೆಂಗಂದ್ರೆ ನಾನು ಫಸ್ಟ್ ರ್ಯಾಂಕ್ ರಾಜು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಪರಿಚಯ ಆಗಿತ್ತು, ಒಂದು ಚಿಕ್ಕ ಪಾತ್ರ ಮಾಡಿದ್ರು ಫಸ್ಟ್ ರ್ಯಾಂಕ್ ರಾಜಲ್ಲಿ, ಒಂದು ಸ್ಮಾಲ್ ಕ್ಯಾರೆಕ್ಟ್ರಿಗೆ ಬಂದು ಹೋಗೋದು. ಸೊ ಅಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಸಿಕ್ಕಿತ್ತು ನನಗೆ. ಅವ್ರು ಆಮೇಲೆ ನಾವು ಆಡಿಷನ್ಸ್ ಕಾಲ್ ಕೊಡಬೇಕಾದ್ರೆ ಅವ್ರು ಅಪ್ರೋಚ್ ಮಾಡಿದ್ರು ನಮ್ಮನ್ನು, ಈ ಥರ ಆಡಿಷನ್ಸ್ ನಾನು ಬರ್ತೀನಿ ಅಂತ. ಅವ್ರು ಬಂದು ಮಾಡಿದಾಗ ನನಗೆ ಪಕ್ಕ ಆ್ಯಕ್ಟ್ ಇದ್ದಿದ್ದರಿಂದ ಕ್ಯಾರೆಕ್ಟರು ಅವರು ಸೆಲೆಕ್ಟ್ ಆದರು. ಸೊ ಇದೇ ಥರ ಸುಮಾರು ಪಾತ್ರಗಳು ಸೆಲೆಕ್ಟ್ ಆಗ್ತಾ ಬಂತು. ಸೊ ಅದೇ ಥರ ಬೇರೆ ಬೇರೆ ಡ್ರೈವರ್ಸ್ ಅಂತ ಬಂದಾಗ ಹೇಳಿದ್ನಲ್ಲ ಮಂಡ್ಯ ಅದು ಇದು. ಸೊ ಎಲ್ಲ ಅಮಿತ್, ಅಶ್ವಿನ್ ಸುಮಾರು ಅವ್ರು ಮಾಡಿದ್ದಾರೆ, ಅವ್ರು ಯಾರು ಕೂಡ ಎಲ್ಲ ಬೆಂಗಳೂರವರೇ ಆಯಿತಾ. ಬಟ್ ಆ ಒಂದು ಸ್ಲ್ಯಾಂಗ್ನ ಪ್ರಾಕ್ಟೀಸ್ ಮಾಡಿ ಹುಬ್ಳಿ ಸ್ಲ್ಯಾಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಬೆಂಗಳೂರು ಕಿತ್ತೂರು. ಸೊ ಅಮಿತ್ ಅಂತ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ಅಶ್ವಿನ್ ಅವರು ಮಂಡ್ಯ ಸ್ಲ್ಯಾಂಗ್ನ ತೊಗೊಂಡಿರೋದಾಗಲಿ. ಸೊ ಈ ಥರದ್ದು ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಕೂಡ ಎಲ್ಲ ಪಾತ್ರಗಳನ್ನು ನೋಡಿ ಮಾಡಿ ಆಡಿಷನ್ಸ್ ಮಾಡಿನೇ ತೊಗೊಂಡಿರೋದು. ಆ್ಯಂಡ್ ಎವ್ರಿಬಡಿ ಆಸ್ ಜಸ್ಟಿಫೈ ಮಾಡಿದ್ದಾರೆ ಆ್ಯಕ್ಚುಲಿ ಪಾತ್ರಗಳು. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಸರ್ ಕೂಡ ಹಾಡಿಗೆ ಯಾವುದೇ ರೀತಿಯಾದಂಥ ಸಂಭಾವನೆ ತೊಗೊಂಡಿಲ್ಲ ಅಂತ ಹೇಳಿ. ಸೊ ಅದು ಅದ್ರ ಬಗ್ಗೆ ಹೇಳಿ. ಇಲ್ಲ, ಅದೇ ಒಂದು ತುಂಬ ಒಂಥರ ಇಟ್ಸ್ ವೆರಿ ಎಮೋಷನಲ್ ಥಿಂಗ್ ಅದು ಅಪ್ಪು ಸರ್ದು. ಸಿ, ದಟ್ ಈಸ್ ದ ಪರ್ಸ್ನಾಲಿಟಿ. ಅದನ್ನು ನಾನು ತುಂಬ ಚಿಕ್ಕವರು ಅದ್ರ ಬಗ್ಗೆ ಹೇಳಬೇಕು ಅಂತ ಬಂದಾಗ, ಅವ್ರ ಸಂಭಾವನೆ ತೊಗೊಂಡಿಲ್ಲ ಅನ್ನೋದು ನಿಜ ಇಲ್ಲ ಅಂತಲ್ಲ, ಬಟ್ ಆ ವ್ಯಕ್ತಿತ್ವ ಆ ವ್ಯಕ್ತಿ ಅಂತ ಬಂದಾಗ ಅದು ಒಂಥರ ಪೂಜ್ಯತೆ ಭಾವ ಬಂದ್ಬಿಡುತ್ತೆ ನಿಮ್ಗೆ ಅದು. ಯಾಕಂದರೆ ಪೇಮೆಂಟ್ ಇಷ್ಟು ಅಂತ ಫಸ್ಟೇ ಏನೇ ಅಂತ ಫಿಕ್ಸ್ ಆಗಿ ಅದೊಂದು ಇದ್ದೇ ಇರುತ್ತೆ, ಇಂಡಸ್ಟ್ರಿ ಕೇಳಿರ್ತೀರಿ ಇಷ್ಟಿಷ್ಟು ಪೇಮೆಂಟ್ಸ್ ಅಂತ ಇರುತ್ತೆ ಎಲ್ಲರಿಗೂ ಅನ್ನೋದು ಕೂಡ. ಬಟ್ ಇಲ್ಲಿ ಏನು ಅಂದರೆ, ಅಗೇನ್ ನೋಡಿ, ಅದು ಡ್ರೈವರ್ಸ್ ಅಂತ ಬಂದಿದ್ದ ತಕ್ಷಣವೇ ನಾನೇ ಮೊದಲನೇ ಸರಿ ಆಡ್ತಿರೋದು, ಆ್ಯಂಡ್ ಇವ್ರ ಮೇಲೆ ಫಸ್ಟ್ ಟೈಮ್ ಇರೋದು. ಆ್ಯಂಡ್ ಅವ್ರೇ ಆ್ಯಕ್ಚುಲಿ ಅವ್ರನ್ನ ಒಂಥರ ಡ್ರೈವರ್ನ ಹೀರೋ ಆಗಿ ನೋಡ್ಬಿಟ್ಟಿದ್ರು. ಹೌದಲ್ಲ, ಡೈಲಿ ನಮ್ಗೆ ಕರ್ಕೊಂಡು ಅವ್ನು ಸೇಫಾಗಿ ನಮ್ಗೆ
ಆ್ಯಂಡ್ ಅವ್ರಿಗೋಸ್ಕರ ಅಂತ ಬಂದಿರಬೇಕಾದ್ರೆ ಅವ್ರಿಗೋಸ್ಕರೇ ಇದ್ಬಿಡಲಿ ಅದು, ಇದು ನಾನು ತೊಗೊಂಬಿಟ್ರೆ ತಪ್ಪಾಗ್ಬಿಡುತ್ತೆ, ಅದು ತೊಗೊಂಬಿಟ್ರೆ ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ಗೌರವ ಸಲ್ಲಿಸ್ತಾ ಇಲ್ಲ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ ಅನ್ನೋ ಥರ. ಅದು ಅವರೂ ಏನೋ ಏನೂ ತೊಗೊಂಡಿರೋ ಮಾಡಿದ್ರು ಅದನ್ನು ಆ ಸಾಂಗ್ ಹಾಡ್ಕೊಟ್ರು. ಸೊ ನಾವು ಹೆಂಗೆ ಎಲ್ಲೋ ಬೋರ್ಡ್ ಸಿನಿಮಾ ಇದ್ದಾಗ ನಾವು ಡೆಡಿಕೇಟ್ ಮಾಡ್ತಿದ್ರು ಟು ಆಲ್ ದ ಡ್ರೈವರ್ಸ್ ಟು ಶೋ ದ ಥ್ಯಾಂಕ್ಫುಲ್ನೆಸ್ ಟು ದೆಮ್, ಅದೇ ಥರ ಪುನೀತ್ ಸರ್ ಎಲ್ಲರಿಗಿಂತ ಮೀರಿ ಅವತ್ತೇ ಮಾಡ್ಬಿಟ್ರು. ನಾವು ರಿಲೀಸ್ ಮಾಡಾದ್ಮೇಲೆ ಹೇಳ್ತೀವಿ ಮೋಸ್ಟ್ಲಿ ಅದನ್ನು ಗೊತ್ತಾಗುತ್ತೆ, ಬಟ್ ಸಪ್ಪು ಸರ್ ಅವಾಗೇ ಆ ಕೃತಜ್ಞತೆ ಕೊಟ್ಟೇಬಿಟ್ರು, ದೇ ಆರ್ ಸೋ ಥ್ಯಾಂಕ್ಫುಲ್ ಫಾರ್ ದ ಡ್ರೈವರ್ಸ್. ಸೊ ಅದಕ್ಕೆ ಅವ್ರು ಏನು ತೊಗೊಂಡಿರೋ ಹೆಲ್ಪ್ ಮಾಡಿ ಒಂದು ರೀತಿಲಿ ಸಿನಿಮಾಗೂ ಹೆಲ್ಪ್ ಮಾಡಿದ್ರು, ಒಂದು ರೀತಿಲಿ ಅವರು ಎಲ್ಲ ಡ್ರೈವರ್ಸ್ಗೂ ಒಂದು ರೀತಿಲಿ ಥ್ಯಾಂಕ್ಸ್ ಹೇಳಿದ್ರು. ಓಕೆ, ಈ ಒಂದು ಚಿತ್ರನ ವೀಕ್ಷಕರು ಯಾಕೆ ನೋಡಬೇಕು, ನೋಡಲಿಲ್ಲ ಅಂದರೆ ಏನು ಮಿಸ್ ಮಾಡ್ಕೊಳ್ತಾರೆ? ಸೊ ನೋಡಿಲ್ಲ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಕಂಟೆಂಟ್ ಅಂತೂ ಮಿಸ್ ಮಾಡ್ಕೊಳ್ತಾರೆ, ಅದಂತೂ ನಿಜ. ಬಿಕಾಸ್ ಇದರಲ್ಲಿ ನಾನು ವಿಭಿನ್ನತೆ ಅನ್ನೋದಕ್ಕಿಂತ ಇಲ್ಲಿ ನಾನು ಒಂದು ಸ್ಟ್ರಾಂಗ್ ಕಂಟೆಂಟ್ ಇದೆ. ಯಾಕಂದರೆ ಈ ಒಂದು ಸ್ಟೋರಿ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಒಬ್ಬ ಕ್ಯಾಬ್ ಡ್ರೈವರ್ಸ್ ಮೇಲೆ ಬರ್ತಿರೋ ಒಂದು ಕತೆ, ಇದರ ಕನ್ನಡದಲ್ಲಿ ಒಬ್ಬ ಡ್ರೈವರ್ಸ್ಗಳ ಮೇಲೆ ಬಂದು ಯಾವುದು ಕತೆಗಳು ಬಂದಿಲ್ಲ, ಇದು ಒಬ್ಬ ಡ್ರೈವರ್ಗೋಸ್ಕರ ಫಸ್ಟ್ ಟೈಮ್ ಬರ್ತಿರೋದು. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇದೆ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್. ಸೊ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇದ್ಕೊಂಡು ಒಂದು ವೆರಿ ಪವರ್ಫುಲ್ ಸೋಷಿಯಲ್ ಮೆಸೇಜ್ ಹೇಳ್ತಾ ಇದ್ದೀವಿ. ಅದಕ್ಕೆ ನೀವು ಈ ಟ್ರೈಲರ್ ನೋಡಿದ್ರೆ ಕೂಡ ಎಲ್ಲೋ ಟ್ರೈಲರಲ್ಲಿ ಹೇಳ್ತೀನಿ ಕ್ಲೈಮ್ಯಾಕ್ಸ್ ನೆನೆಸ್ಕೊಂಡು ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ ಅಂತ. ಆ ವ್ಯಕ್ತಿ ಯಾರು ಅಂತ ನಿಮ್ಗೆ ಗೊತ್ತಾಗಲ್ಲ ಸಿನಿಮಾ ನೋಡೋವರೆಗೂ ಕೂಡ ಒಂದು. ಆಮೇಲೆ ಆ ಗೂಸ್ ಬಂಪ್ಸ್ ಫ್ಯಾಕ್ಟರ್ ಏನು ಅನ್ನೋದು ಕೂಡ ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ, ಅದನ್ನ ಯಾವುದು ಫಿಲಾಸಫಿಕಲ್ ಆಗಂತೂ ಹೇಳ್ತಿಲ್ಲ, ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಹೇಳ್ತೀವಿ. ಇಷ್ಟು ವಿಷಯಗಳು ನಿಮ್ಗೆ ಸಿನಿಮಾದಲ್ಲಿ ಸಿಗುತ್ತೆ. ಆ್ಯಂಡ್ ಎವ್ರಿ 10-15 minutes ನಿಮ್ಗೆ ಒಂದು ಥ್ರಿಲ್ಲರ್ ಆಸ್ಪೆಕ್ಟ್ಸ್ ಇದ್ದೇ ಇರುತ್ತೆ. ಈ 15 ಹಿಂಗಾಗ್ಬೋದು ಹಿಂಗಾಗ್ಬೋದು ಅಂತ ಗೊತ್ತಿಲ್ಲ, ಅದು ಆ್ಯಕ್ಚುಲಿ ಅದು ಹಂಗಾಗಲ್ಲ. ಸೊ ಕ್ಲೈಮ್ಯಾಕ್ಸ್ವರೆಗೂ ಕೂಡ ಈ ಒಂದು ಹೈಡ್ ಆ್ಯಂಡ್ ಸೀಕ್ ನಡೀತಾನೆ ಇರುತ್ತೆ ನಿಮಗೆ. ಜೊತೆಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ಮಂಡ್ಯ ಹುಡುಗ ನಾನು ಏನು ಮೀಟ್ ಮಾಡಿದ್ದೆ ಒಬ್ಬ ಡ್ರೈವರ್ನ, ಅಲ್ಲಿಂದ ಇನ್ಸ್ಪೈರ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ ಅಲ್ಲಿ. ಮರ ಸುತ್ತ ಕತೆ ಅಂತೆಲ್ಲ ಡೈರೆಕ್ಟಾಗಿ ಒಂದು ಲವ್ ಸ್ಟೋರಿ ಶುರು ಆಗುತ್ತೆ. ಒಳ್ಳೆ ಥ್ರಿಲ್ಲರ್ ಆಸ್ಪೆಕ್ಟ್ಸ್ ಇದೆ, ಒಂದು ಆ್ಯಕ್ಷನ್ ಇದೆ, ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ, ಹೆವಿ ಸ್ಟ್ರಾಂಗ್ ಕಂಟೆಂಟ್ ಕೂಡ ಇದೆ ಸಿನಿಮಾದಲ್ಲಿ. ಸೊ ಈ ಕಾರಣಗಳಿಂದ ಒಂದು ಅಚ್ಚ ಕನ್ನಡದ ಸಿನಿಮಾ ಇದು. ಸೊ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಆ್ಯಂಡ್ ಇದೆಲ್ಲ ವಿಷಯ ಇರೋದ್ರಿಂದ ನೀವು ಬಂದು ಈ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ನಮ್ಮ ಜೊತೆ ತುಂಬ ವಿಚಾರಗಳ ಬಗ್ಗೆ ಸಿನಿಮಾ ಬಗ್ಗೆ ಶೇರ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಮ್ಮಂಥ ಹೊಸಬರಿಗೆ ಇಲ್ಲಿ ಕರೆಸಿ ಕೂಸಿ ಚಾನ್ಸ್ ಕೊಟ್ಟಿದ್ದಕ್ಕೆ, ಇಷ್ಟು ಸಮಯ ಸ್ಪೆಂಡ್ ಮಾಡಿದ್ದಕ್ಕೆ, ಇಷ್ಟು ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ನಮಗೂ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.